ಚನ್ನಪಟ್ಟಣ ಜನ ಒಂದಷ್ಟು ಜನ ಆಧುನಿಕ ಭಗೀರಥ ಅಂತ ಕರೀತಾರೆ, ಜೊತೆಗೆ ಸೈನಿಕ ಅಂತ ಪ್ರೀತಿಯಿಂದ ಅವರು ಕೂಡ ಕರೀತಾರೆ. ಆದರೆ ಚುನಾವಣೆ ಬಂದಾಗ ಕಳೆದ ಬಾರಿ ಕುಮಾರಸ್ವಾಮಿ ಅವರ ವಿರುದ್ಧ ಸೋತರು, ಆದರೆ ಈ ಬಾರಿ ಅದೇ ಕುಮಾರಸ್ವಾಮಿ ಅವರ ವಿರುದ್ಧ ಗೆಲ್ಲಬೇಕು ಅಂತ ಪಣ ತೊಟ್ಟು ನಿಂತಿದ್ದಾರೆ. ಸ್ವಾಭಿಮಾನಿ ಸಂಕಲ್ಪ ನಡಿಗೆಯನ್ನು ಮಾಡ್ತಾ ಇದ್ದಾರೆ. ನಾನಿವತ್ತು ಅವರ ಏನು ಸಂಕಲ್ಪ ನಡಿಗೆ ಆಗ್ತಾ ಇತ್ತು ಅದೇ ಜಾಗಕ್ಕೆ ಬಂದು ಮಾತನಾಡ್ತಾ ಇದ್ದೀನಿ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಏನು ಸಮಾಚಾರ? ಅದೇ ನಮ್ಮದು ವಿಭಿನ್ನ ರೀತಿಯಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೊರಟಿದ್ದೀವಿ. ನಾವು ಕಳೆದ ಎರಡು ತಿಂಗಳಲ್ಲೇ ಇದಕ್ಕೆ ಆಲೋಚನೆ ಮಾಡಿದ್ವಿ. ಕುಮಾರಸ್ವಾಮಿಯವರು ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡೋದ್ರಿಂದ ಈ ಸಾರಿ ಚುನಾವಣೆ ತುಂಬ ಕ್ಲಾರಿಟಿ ಇರಬೇಕು. ನಮ್ಮ ಸಾಧನೆ, ನಾವು ಮಾಡಿರೋ ಕೆಲಸ, ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಅದೇ ಮತವಾಗಿ ಪರಿವರ್ತನೆ ಆಗಬೇಕು. ಕುಮಾರಸ್ವಾಮಿಯವರ ಭರವಸೆಗಳು, ಅವ್ರು ಕೊಟ್ಟಂಥ ಆಶ್ವಾಸನೆ, ತಾಲೂಕಲ್ಲಿ ಅವ್ರು ನಡ್ಕೊಳ್ತಕ್ಕಂಥ ರೀತಿ, ಅವರು ಕಳೆದ 5 ವರ್ಷಗಳಲ್ಲಿ ಅವ್ರದ್ದು ಶಾಸಕದ ಅವಧಿ ಮುಗಿತಾ ಇದೆ, ಅವ್ರ 5 ವರ್ಷದಲ್ಲಿ ಚನ್ನಪಟ್ಟಣಕ್ಕೆ ಅವ್ರದ್ದು ಏನೂ ಕಾಂಟ್ರಿಬ್ಯೂಷನ್ ಇಲ್ಲ, ಮತ್ತು ಅವರು ಚನ್ನಪಟ್ಟಣ ಯಾವ ರೀತಿ ಒಂದು ವಿಧಾನಸಭಾ ಕ್ಷೇತ್ರವಾಗಿ ಕ್ಷೇತ್ರದಿಂದ ಆಯ್ಕೆಯಾಗಿ ಯಾವ ರೀತಿ ತಗೊಂಡಿದ್ದಾರೆ ಅನ್ನೋದನ್ನು ಜನಗಳಿಗೆ ಹೇಳಬೇಕಾಗುತ್ತೆ. ನಾನು ಆ ಅರಿವು ಮೂಡಿಸ್ತಕ್ಕಂಥ ಕೆಲಸನ ನಾನು ಮನೆ ಮನೆಗೆ ಹೋಗಿ ಒಂದು ಕಡೆ ನನ್ನ ಸಾಧನೆ, ನನ್ನ ಶ್ರಮ, ನನ್ನ ಕಳೆದ 15-20 ವರ್ಷಗಳ ಹೋರಾಟ, ಮತ್ತು ಪಕ್ಷಾಂತರ ಆದದ್ದು ಯಾಕೆ, ಯಾಕೆ ನನ್ನ ಪಕ್ಷಾಂತರಿ ಅಂತ ಕರೆದ್ರು, ಮತ್ತು ಆದ ಅನಿವಾರ್ಯತೆ ಏನಿತ್ತು, ಇದೆಲ್ಲ ಬಿಡಿಸಿ 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 ಜನಗಳಿಗೆ ಮತ್ತೆ ಅವ್ರಿಗೆ ಜ್ಞಾಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಮಾರ್ಚ್ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ? ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕಾಂಗ್ರೆಸ್ ಕತೆ ಏನಾಗುತ್ತೆ? ಜೆಡಿಎಸ್ಗೆ ಎಷ್ಟು ಸೀಟ್ ಬರುತ್ತೆ? ರಾಜ್ಯದ ಮತದಾರರ ಚಿತ್ತ ಯಾರತ್ತ? ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆಬರಹ ಏನು? ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ.